ಹೇ ಗೈಸ್ ರಾಜ್ ಫಿಲ್ಮ್ ಟಾಕೀಸ್ ಗೆ ನಿಮ್ಮ ಎಲ್ಲರಿಗೂ ಸ್ವಾಗತ ಗುರು ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಗೋಸ್ಟ್ ಸಿನಿಮಾಯಿಂದ ಫಸ್ಟ್ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ ಗುರು ಸೊ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಾನೆ ಹೇಳ್ತೀನಿ ಶಿವ ರಾಜ್ಕುಮಾರ್ ಸರ್ ಅವರು ಆಕ್ಟಿಂಗ್ ಮಾಡ್ತಾವ್ರೆ ಅದಾದ್ಮೇಲೆ ಬೀರ್ಬಲ್ ಡೈರೆಕ್ಟರ್ ಲಾರ್ಡ್ ಶ್ರೀನಿವಾಸ್ ಅವರು ಡೈರೆಕ್ಷನ್ ಮಾಡ್ತಾವ್ರ ಗುರು ಸೊ ಅವ್ರದ್ದು ಲೇಟೆಸ್ಟ್ ಸಿನಿಮಾ ಯಾವ್ದಪ್ಪ ಆಗಿತ್ತು ಅಂದ್ರೆ ಓಲ್ಡ್ ಮಂಕ್ ಆಗಿತ್ತು ಅದಾದ್ಮೇಲೆ ಒಬ್ಬ ಫ್ಯಾನ್ ಬಾಯ್ ಸ್ಟಾರ್ಗೆ ಡೈರೆಕ್ಷನ್ ಮಾಡ್ತಾವ್ರೆ ಸೊ ಆ್ಯಕ್ಚುಲಿ ಶಿವರಾಜ್ ಕುಮಾರ್ ಸರ್ ಅವರು ಪಕ್ಕ ಕಲ್ಟ್ ಫ್ಯಾನ್ ಅಂತೆ ಡೈರೆಕ್ಟರ್ ಅವರು ಸೊ ಆ ಡೈರೆಕ್ಟರ್ ಅವರು ಬೇರೆ ಲೆವೆಲಲ್ಲಿ ತೋರಿಸ್ತಾರೆ ಗುರು ಅದು ಟೀಸರ್ ಆಗಿರ್ಬೋದು ಅದಾದಮೇಲೆ ಈ ಲಿರಿಕಲ್ ಸಾಂಗೇ ಆಗಿರ್ಬೋದು ನನಗಂತೂ ಅವ್ರ ಕ್ರಿಯೇಟಿವ್ನೆಸ್ಗೆ ಅಡ್ಡಬಿದ್ದೆ ಗುರು ನಿಮ್ಮ ಕ್ರಿಯೇಟಿವ್ನೆಸ್ಗೆ ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವ್ನೆಸ್ ಅಂತ ಹೇಳ್ತೀನಿ ಎಲ್ಲರೂ ಪ್ಯಾನ್ ಇಂಡಿಯನ್ ಸಾಂಗ್ನ ಯಾವ ಥರ ಮಾಡ್ತಾರೆ ಅಂದರೆ ಪ್ಯಾನ್ ಇಂಡಿಯನ್ ಸಾಂಗ್ ಅಂದ ತಕ್ಷಣ ಎಲ್ಲ ಲ್ಯಾಂಗ್ವೇಜಲ್ಲಿ ಡಬ್ ಇರುತ್ತೆ ಎಲ್ಲ ಲ್ಯಾಂಗ್ವೇಜಲ್ಲಿ ಲಿರಿಕ್ಸ್ ಇರುತ್ತೆ ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಟ್ಟಿರ್ತಾರೆ ಒಂದೊಂದು ಸಾಂಗ್ ಸಪ್ರೇಟಾಗಿ ಬಿಟ್ಟಿರ್ತಾರೆ ಆದರೆ ಗೋಸ್ಟ್ ಸಿನಿಮಾ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ OGM ಅಂತ ಟೈಟಲ್ ಕೊಟ್ಟವರಲ್ಲ ಗುರು ಸೊ ಇವರು ಡೈರೆಕ್ಟರ್ ಅವ್ರು ಏನಪ್ಪ ಮಾಡಿದ್ದಾರೆ ಅಂದರೆ ಒಂದೇ ಸಾಂಗಲ್ಲಿ 5 ಲ್ಯಾಂಗ್ವೇಜ್ ಲಿರಿಕ್ಸ್ ಇರುತ್ತೆ ಗುರು ಆ ಲಿರಿಕ್ಸು ನಮಗೆ ಕೇಳೋಕ್ಕೆ ಒಂಥರ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸೊ ಒಂದು ಸಾಂಗ್ ಆಗಿರಲಿ ಇವಾಗ ಬೇಜಾನ್ ಸಾಂಗು ಇಂಗ್ಲೀಷು ಮತ್ತು ಕನ್ನಡ ಇರುತ್ತೆ ಇವಾಗ ತಮಿಳ್ ಸಾಂಗೇ ಆಗಿರಲಿ ಇವಾಗ ಜವಾನ್ ಸಾಂಗ್ ಕೇಳಿದ್ದೀರಾ ನೀವು ಸೊ ಸ್ವಲ್ಪ ಇಂಗ್ಲೀಷು ಮತ್ತು ಹಿಂದಿಯಲ್ಲಿತ್ತು ಆ ಸಾಂಗ್ ಎಲ್ಲರಿಗೂ ಫೇವ್ರೇಟ್ ಆಗಿತ್ತು ಅದೇ ರೀತಿಯಲ್ಲಿ ಒಂಥರ ಇವರು ಡಬಲ್ ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವಿಟಿ ಆ ಒಂದೇ ಸಾಂಗಲ್ಲಿ ತೆಲುಗು ತಮಿಳು ಕನ್ನಡ ಹಿಂದಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಂಗ್ ಕೊಟ್ಟವ್ರೆ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟವ್ರಿಗೂ ಅದು ನನಗೆ ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವಿಟಿ ಅನ್ನಿಸ್ತು ಸೊ ಅದರಲ್ಲಿ ನಮ್ಮ ಬಿಗ್ ಡ್ಯಾಡಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಏನು ಗುರು ಅಲ್ಲಕ್ಕು ಯಪ್ಪ ಸೊ ಒಂದು ಡೈಲಾಗ್ ಇತ್ತು ಗುರು ಆ ಡೈಲಾಗ್ ಏನಪ್ಪ ಅಂದರೆ ಒಂದು ಗನ್ನಲ್ಲಿ ನೀವು ಎಷ್ಟು ಜನ ಎದುರಿಸಿದ್ರೆ ನನಗೆ ಗೊತ್ತಿಲ್ಲ ನಾನು ಕಣ್ಣಲ್ಲೇ ಎಷ್ಟೊಂದು ಜನ ಎದುರಿಸ್ಬಿಟ್ಟಿದ್ದೀನಿ ಸೊ ಆ್ಯಕ್ಚುಲಿ ಜೈಲರ್ ಸಿನಿಮಾದಲ್ಲಿ ಕಣ್ಣಲ್ಲಿ ಆ ಲುಕ್ಕಲ್ಲೇ ಎಷ್ಟೊಂದು ತೆಲುಗು ಆಡಿಯನ್ಸ್ ಆಗಿರಲಿ ತಮಿಳು ಆಡಿಯನ್ಸ್ ಆಗಿರಲಿ ಫಿದ್ದ ಆಗಿಬಿಟ್ಟಿದ್ರು ಸೊ ಅದರಲ್ಲಿ ಲಿರಿಕಲಲ್ಲಿ ಸುಮ್ಮನೆ ಹಿಂಗೆ ಗನ್ ಇಟ್ಕೊಂಡಿದ್ದಾರೆ ಕಣ್ಣಲ್ಲಿ ಶಾರ್ಟ್ಗಳು ಹಿಂಗೆ ಹಿಂಗೆ ನೋಡ್ತಾವ್ರೆ ಎಲ್ಲರನ್ನ ಎಲ್ಲರೂ ಓಡೋಗ್ತಾವ್ರ ಗುರು ಸೊ ಲಿರಿಕ್ಸು ಏನಪ್ಪ ಇತ್ತಂದರೆ ಆಲ್ ಅಬೌಟ್ ಒರಿಜಿನಲ್ ಗ್ಯಾಂಗ್ಸ್ಟರ್ನ ಒಂಥರ ಅವನ ಹತ್ರ ಯಾರು ಹೋಗ್ಬೇಡ್ರಿ ಅವನು ಹೋದ್ರೆ ನೀವು ಹೊಡೆದಾಕ್ಬಿಡ್ತಾನೆ ಅವನೊಂಥರ ಬೆಂಕಿ ಥರ ಆ ಥರ ಒರಿಜಿನಲ್ ಗ್ಯಾಂಗ್ಸ್ಟರ್ಗೆ ಒಂದು ಬಿಲ್ಡಪ್ ಥರ ಲಿರಿಕ್ಸ್ಗಳು ಬರೆದಿದ್ದಾರೆ ಆ ಲಿರಿಕ್ಸು ತಮಿಳು ಆಗಿರಲಿ ತೆಲುಗು ಆಗಿರಲಿ ಕನ್ನಡ ಆಗಿರಲಿ ಎಲ್ಲ ಒಂದೇ ಸತಿ ಆಡ್ತಾರೆ ಗುರು ನನಗೆ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು ಗುರು ಸೀರಿಯಸ್ ಆಗಿ ಸಾಂಗೇ ಈ ಥರ ಕ್ರಿಯೇಟಿವ್ ಆಗಿ ಮಾಡೋರು ಅಂದರೆ ಇನ್ ಫಿಲಮ್ ಯಾವ ಥರ ಕ್ರಿಯೇಟಿವ್ನೆಸ್ ಇರುತ್ತೆ ನೀವೇ ಅರ್ಥ ಮಾಡ್ಕೊಂಬಿಡ್ರಿ ಸೊ ಸಾಂಗ್ ವಾಸ್ ಲಿಟ್ ಅಂತ ಹೇಳ್ತೀನಿ ಮಸ್ತಾಗಿತ್ತು ಒಂಥರ ಫಿಲಮಲ್ಲಿದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಬರುತ್ತೆ ಗುರು ಶಿವರಾಜ್ ಕುಮಾರ್ ಸರ್ ಅವ್ರ ಲುಕ್ಕು ಮತ್ತು ನನಗೆ ಈ ಡೈರೆಕ್ಟರ್ ಅವ್ರ ಡೈರೆಕ್ಷನು ಸೀರಿಯಸ್ ಆಗಿ ನಾನಂತರೂ 19th ದೊಡ್ಡ ದೊಡ್ಡ ಸಿನಿಮಾಗಳು ಬರಲಿ ಆದರೆ ಗೋಸ್ಟ್ ಸಿನಿಮಾಗೆ ಫಸ್ಟ್ ಹೋಗೋದು ಸೀರಿಯಸ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತೈತೆ ಸೊ ಲಿಯೋ ಸಿನಿಮಾ ಮತ್ತು ಗೋಸ್ಟ್ ಸಿನಿಮಾ ಟಕ್ಕರ್ ಆಗ್ತೈತೆ ನೋಡೋಣ ಗುರು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸೊ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ ಸೀರಿಯಸ್ ಆಗಿ ಗೋಸ್ಟ್ ಸಿನಿಮಾ ಯಾರ್ಯಾರಿಗೆ ಇಷ್ಟ ಆಯಿತು ಆಖರಿ ಕಮೆಂಟ್ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಗೈಸ್